ಮಂಗಳೂರಿನ ವೀನು ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಗಾರ್ಲಿಕ್ ವೆಜ್ ರೆಸ್ಟೋರೆಂಟ್ ಸೋಮವಾರ ಶುಭಾರಂಭಗೊಂಡಿತು. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿರುವ ವೀನು ಇಂಟರ್ನ್ಯಾಷನಲ್ ಹೋಟೆಲ್ ಉತ್ತಮ ಗ್ರಾಹಕ ಬದ್ಧತಾ ಸೇವೆಯಿಂದಾಗಿ ಬಹುಬೇಗನೆ ಜನಪ್ರಿಯತೆ ಪಡೆದಿದೆ. ಇದೀಗ ಹೋಟೆಲಿನ ಮುಕುಟಕ್ಕೆ ಬಿಳ್ಳಿಗರಿಯೊಂದು ಮೂಡಿತು. ಈವರೆಗೆ ನಾನ್ ವೆಜ್ ಖಾದ್ಯಗಳ ರೆಸ್ಟೋರೆಂಟ್ ಕಾರ್ಯಾಚರಿಸುತ್ತಿದ್ದು, ಸೋಮವಾರದಿಂದ ಪ್ರತ್ಯೇಕ ಶಾಖಾಹಾರಿ ರೆಸ್ಟೋರೆಂಟ್ ಗ್ರಾಹಕರಿಗೆ ಲಭ್ಯವಾಗಲಿದೆ. ಗಾರ್ಲಿಕ್ ಎಂಬ ಹೆಸರಿನ ಈ ಶಾಖಾಹಾರಿ ಹೋಟೆಲಿನಲ್ಲಿ ಎಲ್ಲ ರೀತಿಯ ಶುಚಿರುಚಿಯ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಖಾದ್ಯಗಳು ಗ್ರಾಹಕರಿಗೆ ದೊರೆಯಲಿದ್ದು, ನುರಿತ ಅಡುಗೆಯವರಿಂದ ನವ ಪೀಳಿಗೆಗೂ ಆಸಕ್ತಿ ಹುಟ್ಟಿಸುವ ಉತ್ಪನ್ನಗಳನ್ನು ಒದಗಿಸಲಾಗುವುದೆಂದು ಪ್ರಬಂಧಕಿ ಭಾಗ್ಯಲಕ್ಷ್ಮಿ ಮಾಧ್ಯಮಗಳಿಗೆ ತಿಳಿಸಿದರು. Vinu International Boarding and Lodging is opening its food outlet in its premises. We will be providing good quality food at affordable prices, and our menu includes South Indian, North Indian chaat items and all South Indian and North Indian thalis. I hope all the Mangaloreans will visit our outlet and enjoy the services and our services and the food which we are providing. Thank you. ಮಂಗಳೂರಿನ ಶ್ರೀಕೃಷ್ಣ ಯಕ್ಷಸಭಾದ ವತಿಯಿಂದ ಜುಲೈ 25ರಿಂದ ಯಕ್ಷ ಸಪ್ತಾಹ ಮಂಗಳೂರು ಪುರಭವನದಲ್ಲಿ ನಡೆಯಲಿದೆ ಎಂದು ಸಂಘಟಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನ ಶ್ರೀಕೃಷ್ಣ ಯಕ್ಷಸಭಾದ 10ನೇ ವರ್ಷದ ಯಕ್ಷಗಾನ ಸಪ್ತಾಹ ಜುಲೈ 25ರಿಂದ 31ರ ತನಕ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಶ್ರೀಕೃಷ್ಣ ಯಕ್ಷಸಭಾದ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ರಾವ್ ಪೇಜ್ ಅವರ, ಇದೇ 25ರಿಂದ ನಿತ್ಯ ಸಂಜೆ 5ರಿಂದ ರಾತ್ರಿ 9:30ರವರೆಗೆ ಅನುಕ್ರಮವಾಗಿ ಕಾರ್ತವೀರ ಅರ್ಜುನ, ಭಾರ್ಗವ ವಿಜಯ, ರಾಜ ಯಯಾತಿ, ಸೀತಾ ಕಲ್ಯಾಣ, ದೇವಾಂತಿಕ, ನರಾಂತಿಕ, ಕುಂಭಕರ್ಣ ಮುಂತಾದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದರು. ಸಪ್ತಾಹದ ಅಂಗವಾಗಿ ಪ್ರತಿದಿನ ಒಬ್ಬ ಕಲಾವಿದರನ್ನು ಸನ್ಮಾನಿಸಲಾಗುತ್ತಿದೆ. ಯಕ್ಷಗಾನದಲ್ಲಿ 30 ವರ್ಷಕ್ಕಿಂತಲೂ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರಾದ ವಿಶ್ವೇಶ್ವರ ಭಟ್ ಸುಣ್ಣಂಬಳ, ಮಂಜುನಾಥ ಭಟ್ ಬೆಳ್ಳಾರೆ, ದಯಾನಂದ ಶೆಟ್ಟಿ ಜಪ್ಪು, ಕಿದಿಲ ಜಯರಾಮ್ ಭಟ್, ಹಳ್ಳಾಡಿ ಜಯರಾಮ್ ಶೆಟ್ಟಿ, ನಾರಾಯಣ ಪಾಟಾಳಿ, ಪದ್ಯಾಣ ಜಯರಾಮ್ ಭಟ್ ಮುಂತಾದವರನ್ನು ಸನ್ಮಾನಿಸಲಾಗುವುದು ಎಂದರು. ಇಚ್ಛೆ ಮನದಾಳ ಈ ಸಂಸ್ಥೆಯದಾಗಿತ್ತು. ಪ್ರವಚನತ್ರಯ ಗ್ರಂಥಗಳಾಗಿರುವಂತಹ ಶ್ರೀಮದ್ ಭಾಗವತ, ಶ್ರೀಮದ್ ಮಹಾಭಾರತ, ಶ್ರೀಮದ್ ರಾಮಾಯಣದ ಮುಖ್ಯ ಪ್ರಧಾನವಾದಂಥ ಕೆಲವು ಭಾಗಗಳನ್ನು ಆರಿಸಿಕೊಂಡು ನಮ್ಮ ಸಂಸ್ಥೆ ಪ್ರಸಂಗಗಳನ್ನು ರಚನೆ ಮಾಡೋದು, ಜನರಿಗೆ ಹಿತವಾದಂಥ ತುಂಬ ಮೇವನ್ನು ಕೊಡುವಂಥ ವಿಷಯಗಳಿರುವಂತಹ ಪ್ರಸಂಗಗಳನ್ನು ಆರಿಸಿಕೊಂಡು, ಅದರಲ್ಲಿ ಕೂಡ ನಗರದ ಪುರಭವನದಲ್ಲಿ ಅಪೂರ್ವವಾಗಿ ಆಗುವಂಥ ಪ್ರಸಂಗಗಳು, ಉದಾಹರಣೆಗೆ ಕುಮಾರ ವಿಜಯ, ಜುಲೈ 25 ಸೋಮವಾರದಿಂದ
July 31 ರವಿವಾರದ ತನಕ ಕಾರ್ಯಕ್ರಮ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನಾವು ಯಕ್ಷಗಾನದ 3 ತಿಟ್ಟುಗಳನ್ನು ಕೂಡ, ತೆಂಕುತಿಟ್ಟು, ಬಡಗುತಿಟ್ಟು, ಬಡಾ ಬಡಗುತಿಟ್ಟು, ಈ ಕಲಾವಿದರು ಒಂದೊಂದು ಪಂಗಡವಾಗಿ ಮಂಗಳೂರಿಗೆ ಆಗಮಿಸುತ್ತಿದ್ದರು. ನಾವು ಅವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂಥ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಕಳೆದ 10 ವರ್ಷದಿಂದಲೂ ಕೂಡ ಇದನ್ನು ನೆರವೇರಿಸಿಕೊಂಡು ಬಂದಂಥ ಒಂದು ಶ್ರೇಷ್ಠತೆ, ಒಂದು ಒಳ್ಳೆ. ಯಕ್ಷಸಭಾದ ಅಧ್ಯಕ್ಷ ಕೆಎಸ್ ಕಲ್ಲೂರಾಯ, ಕಾರ್ಯಾಧ್ಯಕ್ಷ ಪಿ ರಮಾನಾಥ್ ಹೆಗಡೆ, ಪ್ರದೀಪ್ ಕುಮಾರ್ ಕಲ್ಕುರ, ರಘುನಾಥ ಸೋಮಯಾಜಿ, ಕೋಶಾಧಿಕಾರಿ ರತ್ನಾಕರ ಜೈನ್, ವಾಸುದೇವ ರಾವ್, ಜನಾರ್ದನ ಹಂದೆ, ಸನತ್ ಕುಮಾರ್ ಜೈನ್ ಮುಂತಾದವರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.